ಪುತ್ತೂರಿನಲ್ಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಕಚೇರಿ ಉದ್ಘಾಟನೆಗೊಂಡಿತು. ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್, ಶಾಸಕ ಅಶೋಕ್ ಕುಮಾರ್ ರೈ ಅಭ್ಯರ್ಥಿ ಪದ್ಮರಾಜಾರ್ ಕಚೇರಿಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಅಶೋಕ್ ರೈ, ಕಳೆದ 3-4 ದಿನಗಳ ಹಿಂದೆ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯ ಆರಂಭಗೊಂಡಿದೆ. ಪುತ್ತೂರಿನಲ್ಲಿ ಲೋಕಸಭಾ ಚುನಾವಣಾ ಕಚೇರಿ ಆರಂಭಗೊಂಡಿತು. ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಯಾವ ವಿಧದ ಕಾರ್ಯತಂತ್ರವನ್ನು ಮಾಡಬೇಕು, ಮನೆ ಮನೆ ಭೇಟಿ, ಬೂತ್ ಹಾಗೂ ತಾಲೂಕು ಮಟ್ಟದ ಕಾರ್ಯಕರ್ತರ ಭೇಟಿ ನೀಡುವ ಕೆಲಸವನ್ನು ಮಾಡುತ್ತೇವೆ. ಸರ್ಕಾರದ 5 ಗ್ಯಾರಂಟಿಗಳು ಈಗಾಗಲೇ ಪ್ರತಿ ಮನೆಗೂ ತಲುಪಿವೆ. ಈ ಹಿಂದೆ ಬೇರೆ ಸರ್ಕಾರಗಳು ಬೇರೆ ಪಕ್ಷದವರು ಗ್ಯಾರಂಟಿಗಳು ನೀಡಿದರೂ ಅದು ಮನೆಗೆ ತಲುಪಿರಲಿಲ್ಲ ಅಂತ ಹೇಳಿದರು. ಇಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರು ಇಲ್ಲಿ ಗೆದ್ದು ಬಂದರು. ಅದರ ನಂತರ ಅವರು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅದರ ಬಗ್ಗೆ ಇವತ್ತು ಅವರು ಈ ವಿಧಾನಸೌಧದಲ್ಲಿ ಅವರು ಮಾತನಾಡುತ್ತಿರುವಂಥ ಶೈಲಿ, ಆ ಮಾತನ್ನ ಮಾಡಿಸ್ತಿರುವಂಥ ಕೆಲಸಗಳು, ಇದೇ ನಮಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮನೆಗೆ ಮನೆಗೆ ಹೋಗಿ ಎದೆ ತಟ್ಟಿ ಇದನ್ನು ಹೇಳುವಂಥದ್ದು ಕೆಲಸ. ಅವರು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿರುವಂಥ ವಿಚಾರಗಳು, ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಈ ಗ್ಯಾರಂಟಿ, ಈ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದು ಮಾಡಿದಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇವತ್ತು ಜನರಿಗೆ ಕೊಟ್ಟಿರುವಂಥದ್ದು. ಪ್ರತಿಯೊಂದು ಮನೆಯ ಗೃಹಿಣಿಯರ ಮುಖದಲ್ಲಿ ಇವತ್ತು ನಗು ತಂದು ಸ್ವಾವಲಂಬಿಯಾಗಿ ಬದುಕುವಂಥ, ತನ್ನ ಗಂಡನಿಗೆ ಕೂಡ ಸಹಾಯ ಮಾಡುವಷ್ಟು ಶಕ್ತಿ